ಪರಿಸ್ಥಿತಿಗೆ ಸೋತು ಶರಣಾದ ಹಿರಿ ಜೀವಗಳಿಗೆ ಇವರೇ ತಾಯಿ. ಕೈಕಾಲು ಮುರಿದುಕೊಂಡ ಆಕಳು ಕರುಗಳಿಗೆ ಇವರೇ ಸೇವಕಿ. ಹತ್ತಾರು ಬೀದಿ ನಾಯಿಗಳ ನೆಚ್ಚಿನ ಅಮ್ಮ. ಸಂಕಷ್ಟದಲ್ಲಿದ್ದವರ ಕೈ ಹಿಡಿಯುತ್ತಾ ಮುನ್ನಡೆಸುವ ಇವರೇ ಉತ್ತರ ಕನ್ನಡದ ಆಶಾ ನಾಯಕ್. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಆಶಾ ನಾಯ್ಕ್ ಸುಮಾರು 32 ವರ್ಷದಿಂದಲೂ ನರ್ಸ್ ಆಗಿ ಕೇರ್ ಟೇಕರ್ ಆಗಿಯೂ ಕೆಲಸ ಮಾಡ್ತಾ ಇದ್ರು. ಈಗ 5 ವರ್ಷದಿಂದ ಜಾನಕಿರಾಮ ವೃದ್ಧಾಶ್ರಮ ತೆರೆದು ಬಡ ಅನಾಥ ಅಶಕ್ತ ಜೀವಗಳಿಗೆ ಆಸರೆಯಾಗಿ ನಿಂತಿದ್ದಾರೆ. ವೃದ್ಧಾಶ್ರಮ ಬೇಕೆಂದುಕೊಂಡಾಗ ಇವರಿಗೆ ಯಾವುದೇ ಆರ್ಥಿಕ ಮೂಲಗಳು ಕಂಡು ಬರಲಿಲ್ಲ. ಹೀಗಾಗಿ ಇವರ ಕುಮಟಾದಲ್ಲಿದ್ದ ಮನೆಯನ್ನೇ ವೃದ್ಧಾಶ್ರಮನಾಗಿಸಿದ್ರು. ಇದರಲ್ಲಿ 5 ಜನರಿಗೆ ಅಕ್ಷರಶಃ ಬಂಧು ಬಳಗವೇ ಇಲ್ಲ. ಅವರನ್ನೆಲ್ಲ ಆಶ್ರಮಕ್ಕೆ ಸೇರಿಸಿ ಅವರ ಆರೋಗ್ಯದ ಹೊಣೆ ಹೊತ್ತಿದ್ದಾರೆ. ಇಲ್ಲಿ ಒಂಚೂರು ನಡೆಯಲು ಆಗದ ಹಿರಿ ಜೀವಗಳು 20 ಎಲ್ಲರೂ 100 ವಯಸ್ಸು ದಾಟಿದ ಹಿರಿಯರೇ ಆಗಿದ್ದಾರೆ. ಅವರ ಊಟೋಪಚಾರ, ಔಷಧಿ, ಆಸ್ಪತ್ರೆ ಖರ್ಚು ಎಲ್ಲವನ್ನ ಆಶಾ ನಾಯ್ಕ್ ಅವರೇ ನೋಡಿಕೊಳ್ತಿದ್ದಾರೆ. ಧಾನ್ಯಗಳಿಂದ ಅಷ್ಟೋ ಇಷ್ಟೋ ಒಟ್ಟು ಮಾಡಿ ಅದರಿಂದಲೇ ಆಶ್ರಮ ಸರಿದೂಗಿಸಿಕೊಂಡು ಹೋಗ್ತಿದ್ದಾರೆ. ಈಗ 20 ಹಿರಿಯರಿಗೆ ಇವರೇ ತಾಯಿ, ಮಗಳು ಎಲ್ಲವೂ ಹೌದು. ವೃದ್ಧಾಶ್ರಮ ಮಾಡಬೇಕು ಅನ್ನೋ ಮನಸ್ಸಿರಲಿಲ್ಲ, ಅನಾಥಾಶ್ರಮ ಮಾಡಬೇಕು ಹೇಳಿ. ಆಮೇಲೆ ನನ್ನ ಹತ್ರ ಹಣ ಇಲ್ಲ ಮಾಡಲಿಕ್ಕೆ. ಆಮೇಲೆ ಫಸ್ಟ್ ನಂಗೆ ಅನಾಥಾಶ್ರಮ ಮಾಡಲಿಕ್ಕೆ ಆಗಲಿಲ್ಲ, ವೃದ್ಧಾಶ್ರಮ ಮಾಡಿದೆ. ಅದ್ರ ಜೊತೆಗೆ ಯಾರ್ಯಾರು ಅನಾಥರಿದ್ದಾರೆ ಮನೆಯಲ್ಲೆಲ್ಲ, ಅವರ ಮನೆಯವರ ನಿರ್ಲಕ್ಷ್ಯಕ್ಕೊಳಗಾಗಿಲ್ಲೆಲ್ಲ ನೋಡ್ಕೊಳ್ಲಿಕ್ಕೆ ಆಗದೆ ಇರೋಂಥವ್ರು, ಅವರೆಲ್ಲ ನನ್ನ ಆಶ್ರಮದಲ್ಲಿ ಬಿಡಿ ನಾನು ನೋಡ್ಕೋತೆ ಅಂತ ಹೇಳಿ ಒಂದು 4-5 ಬಿಟ್ಟರು. ಆಮೇಲೆ ಈಗ ಬಡವರು, ತುಂಬ ಬಡವರು, ಮನೆಯಿಂದ ಅವರು ನಿರ್ಲಕ್ಷ್ಯಕ್ಕೊಳಗಾದಂಥವ್ರನ್ನ ಇದ್ದಾರೆ 5 ಜನ ಅನಾಥಾಶ್ರಮದಲ್ಲಿದ್ದಾರೆ. ಜಾನಕಿರಾಮ ಆಶಾ ನಾಯ್ಕ್ ಅವರ ತಂದೆಯ ಹೆಸರು ಅವರಿಗೂ ಕಣ್ಣು ಕಾಣಿಸೋದಿಲ್ಲ. ಹೀಗಾಗಿ ಅವರ ಹೆಸರಲ್ಲೇ ಆಶ್ರಮ ತೆರೆದಿದ್ದಾರೆ. ಈಗ ಕೆಲ ದಿನಗಳಿಂದ ಬಿಡಾಡಿ ದನಗಳ ಅಪಘಾತ ಜಾಸ್ತಿ ಆಗುತ್ತಿದೆ. ಕೆಲವೊಂದು ಅಲ್ಲೇ ಸತ್ತು ಹೋದರೆ ಇನ್ನೂ ಕೆಲವು ಸೂಕ್ತ ಚಿಕಿತ್ಸೆ ಇಲ್ಲದೆ ಬಳಲುತ್ತವೆ. ಇದನ್ನ ನೋಡಿ ಮರುಗಿದ ಇವರು ಸಾಯಿ ಶ್ರೀಧರ ಗೋಶಾಲೆ ತೆರೆದಿದ್ದಾರೆ. ಇಲ್ಲಿ 15 ಹೆಚ್ಚು ದನ ಕರುಗಳಿವೆ. ಅದರಲ್ಲಿ ಕೆಲವು ದನಗಳ ಕಾಲು ಮುರಿದಿದ್ರೆ ಬೆನ್ನು ಹುರಿಗೆ ಪೆಟ್ಟಾಗಿದೆ. ರೋಗ ಪೀಡಿತ ಹಸುಗಳಿದ್ದಾವೆ. ಯಾವುದೇ ರೀತಿಯ ಲಾಭದ ಯೋಜನೆ ಇಲ್ಲದೆ ಈ ದನಗಳ ಆರೈಕೆ ಮಾಡ್ತಿದ್ದಾರೆ. ಸಮಾನ ಮನಸ್ಕರಾದ ಕೆಲವು ಸ್ನೇಹಿತರು ಕೈಜೋಡಿಸಿದ್ದಾರೆ. ಸ್ಥಳೀಯ 10 ಜನ ಮಹಿಳೆಯರಿಗೆ ಈ ಆಶ್ರಮ ಕೆಲಸ ನೀಡಿದೆ. ಇನ್ನೂ 20 ಬೀದಿ ನಾಯಿಗಳನ್ನು ಇವರು ಸಾಕ್ತಾ ಇದ್ದಾರೆ. ಒಟ್ಟಲ್ಲಿ ಜಾನಕಿರಾಮ ಆಶ್ರಮ ಮಾನವೀಯತೆಯ ನೆಲವೀಡಾಗಿ ಜಿಲ್ಲೆಯಲ್ಲಿ ನೆಲೆಯಾಗಿದೆ. ನಿಮಗೂ ಆಸಕ್ತಿ ಇದ್ರೆ ಒಮ್ಮೆ ಇಲ್ಲಿ ಭೇಟಿ ನೀಡಬಹುದು, ಯಥಾಶಕ್ತಿ ಸಹಾಯವನ್ನ ಮಾಡಬಹುದು. ಒಬ್ಬರೇ ಇಷ್ಟನ್ನೆಲ್ಲ ಮಾಡ್ತಿರುವಾಗ ನಾವು ಇದ್ದೇವೆ ಜೊತೆಗೆ ಎಂದು ಜನ ಕೈ ಜೋಡಿಸೋ ಅಗತ್ಯವಿದೆ. ಅದು ಆಗಲಿ ಎಂಬುದೇ ನಮ್ಮ ಹಾರೈಕೆ.